ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರವೀಣ್ ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಜ್ಯೋತಿಷ್ಯದ ವಿಚಾರಧಾರೆಯನ್ನು ನಾನು ತೊಗೊಂಡು ಬಂದಿದ್ದೀನಿ ಕಳೆದ ಹಲವಾರು ವಿಡಿಯೋಗಳನ್ನ ನೀವು ನೋಡಿರ್ತೀರ ನಾನು ಕೆಲವೊಂದು ನಕ್ಷತ್ರಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ನಕ್ಷತ್ರ ಸಿದ್ಧಾಂತ ಅನ್ನುವಂಥ ಕ್ಲಾಸ್ ಬಗ್ಗೆ ಇದ್ದೀನಿ ಅದರಲ್ಲಿ ಏನಿರುತ್ತೆ ಅಂತ ತುಂಬ ಜನ ನನ್ನ ಕೇಳಿದ್ರು ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ ಕೆಲವೊಂದು ಪರ್ಟಿಕ್ಯುಲರ್ ನಕ್ಷತ್ರಗಳನ್ನು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇದು ಮೂರು ತಲೆಮಾರಿಗೆ ನೀವು ನೋಡಬೇಕಾಗುತ್ತೆ ಅಂದರೆ ನಿಮ್ಮ ವಂಶದಲ್ಲಿ ಈ ರೀತಿಯಾದಂಥದ್ದು ನಡೀತಾ ಇದೆಯಾ ಈ ರೀತಿಯಾದಂಥ ಫಲಗಳು ಇದೆಯಾ ಇಲ್ವಾ ಅನ್ನೋದನ್ನು ನೀವೇ ಡಿಸೈಡ್ ಮಾಡಬೇಕಾಗುತ್ತೆ ಇವತ್ತಿನ ನಕ್ಷತ್ರ ಯಾವುದು ಗುರುಗಳೆ ಅಂತ ಹೇಳಿದ್ರೆ ಮೃಗಾಶಿರ ಹಸ್ತ ಅದರ ಜೊತೆಗೆ ಉತ್ತರಾಷಾಢ ಅನ್ನುವಂಥ ಈ ಮೂರು ನಕ್ಷತ್ರಗಳು ನಿಮ್ಮ ಲಗ್ನಸ್ಥಿತ ಆಗಿರ್ಬೋದು ಲಗ್ನಾಧಿಪತಿ ಸ್ಥಿತ ಆಗಿರ್ಬೋದು ಅಥವಾ ಚಂದ್ರಸ್ಥಿತ ಆಗಿರ್ಬೋದು ಈ ನಕ್ಷತ್ರದವರು ಆದಷ್ಟು ಕೋರ್ಟ್ ಕೇಸಿಂದ ದೂರ ಇರಬೇಕು ಯಾರ ಮೇಲಾದರೂ ಕೋರ್ಟ್ ಕೇಸ್ ಹಾಕುವಂಥ ಪರಿಸ್ಥಿತಿ ಅಥವಾ ಆ ಥರ ಸಂದರ್ಭಗಳು ಬಂತು ಅಂದರೆ ದಯವಿಟ್ಟು ಸಂಧಾನ ಮಾರ್ಗವನ್ನು ನೀವು ಅನುಸರಿಸೋದು ಒಳ್ಳೆಯದು ಕೋರ್ಟ್ ಕೇಸ್ ಏನಾದರೂ ನೀವು ಹಾಕಿದ್ರೆ ಅಲ್ಲಿ ಅಲ್ದಾಟಗಳೇ ನಿಮಗೆ ಜಾಸ್ತಿ ಇರ್ತದೆ ಅನ್ನೋದನ್ನು ಮರಿಬೇಡಿ ಅದೇ ರೀತಿ ಜ್ಯೋತಿಷ ಆಗಿರ್ಬೋದು ಬೇರೆ ಯಾವುದೇ ಒಂದು ಫೀಲ್ಡಲ್ಲಿ ಗುರುವನ್ನ ಹುಡುಕ್ತಾ ಇದ್ದವ್ರಿಗೆ ಪರ್ಫೆಕ್ಟ್ ಗುರು ಅನ್ನೋರು ಸಿಗಲ್ಲ ಈ ನಕ್ಷತ್ರದಲ್ಲಿದ್ದವ್ರಿಗೆ ಪರ್ಫೆಕ್ಟ್ ಗುರು ಅನ್ನೋರು ಸಿಗಲ್ಲ ಇವತ್ತು ಈ ಗುರುಗಳು ನಾಳೆ ಇನ್ನೊಬ್ಬರು ನೋಡಿದಾಗ ಇವ್ರಿಗಿಂತ ಅವ್ರು ಬೆಸ್ಟ್ ಅನಿಸುತ್ತೆ ಅವ್ರ ಹತ್ರ ಹೋಗೋದು ಆಮೇಲೆ ನಾಡ್ದು ಬಂದ್ಬಿಟ್ಟು ಅವ್ರಿಗಿಂತ ಇನ್ನೊಬ್ಬರು ಬೆಸ್ಟ್ ಅನಿಸುತ್ತೆ ಅವ್ರ ಹತ್ರ ಹೋಗೋದು ಪರ್ಫೆಕ್ಟ್ ಗುರುಗಳನ್ನು ಈ ನಕ್ಷತ್ರದವ್ರು ನೋಡಿರಲ್ಲ ಸಿಗೋದು ಬಹಳ ಕಮ್ಮಿ ಅದೇ ರೀತಿ ಈ ಮೂರು ನಕ್ಷತ್ರ ನಾನು ಹೇಳಿದೆ ನಿಮಗೆ ಗೊತ್ತು ಚಿನ್ನ ಅನ್ನುವಂಥ ಒಂದು ವಸ್ತು ಇದೆ ಅಲ್ವಾ ನಮಗೆ ಕಷ್ಟ ಬಂದಾಗ ಅಡ ಇಡುವಂಥದ್ದು ನಮ್ಮ ಕಷ್ಟಕ್ಕೆ ಸ್ವಲ್ಪ ಸಪೋರ್ಟಿವ್ ಆಗಿರೋದಕ್ಕೋಸ್ಕರ ಚಿನ್ನದ ಮೇಲೆ ಹೂಡಿಕೆಯನ್ನು ನಾವು ಮಾಡ್ತೀವಿ ಚಿನ್ನವನ್ನು ತಗೊಂಬಂದು ಇಡ್ತೀವಿ ಆದರೆ ಈ ಮೂರು ನಕ್ಷತ್ರದವರು ಯಾರೇ ಆಗಿರ್ಬೋದು ಹಣ ಮತ್ತು ಚಿನ್ನ ಇದೆರಡನ್ನೂ ಯಾರಿಗೂ ಕೊಡಬಾರ್ದು ಅಥವಾ ಚಿನ್ನವನ್ನು ಅಡ ಇಡುವಂಥ ಕೆಲಸ ತಮ್ಮ ಕೈಯಾರೆ ನಾನು ಹೇಳ್ತಾ ಇರೋದು ತಮ್ಮ ಕೈಯಾರೆ ಚಿನ್ನವನ್ನು ಅಡ ಇಡುವಂಥದ್ದು ಒಬ್ರು ಹಾಕ್ಕೊಂಡು ಬರ್ತೀನಿ ಒಂಚೂರು ನೀನು ಚೈನ್ ಕೊಡಪ್ಪ ಅಂತೇಬಿಟ್ಟು ಹಾಕ್ಕೊಂಡು ಹೋಗುವಂಥದ್ದು ಅವ್ರಿಗೆ ಕೊಡುವಂಥದ್ದು ಹಣವನ್ನು ಯಾರಿಗೂ ಕೊಡುವಂಥದ್ದು ಎರಡು ದಿನ ಬಿಟ್ಟು ಕೊಡ್ತೀನಿ ಅಂತ ತಗೊಂಡಿರ್ತಾರೆ ವಾಪಸ್ ಬರೋಲ್ಲ ಸೊ ಅದರಿಂದ ಅಲದಾಟ ಅದರಿಂದಾಗಿ ನಿಮ್ಮ ಮಾನಸಿಕ ಶಾಂತಿಯನ್ನು ನೀವು ಕಳೆದುಕೊಳ್ತೀರಾ ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳಿ ಆದಷ್ಟು ಈ ವಂಶದಲ್ಲಿರುವಂಥದ್ದು ಇದನ್ನು ನೆನ್ಪಿಟ್ಕೊಳ್ಳಿ ಮೃಗಾಶರ ನಕ್ಷತ್ರ ಹಸ್ತ ನಕ್ಷತ್ರ ಅದೇ ರೀತಿ ಉತ್ತರಾಚರ ನಕ್ಷತ್ರ ಆದಷ್ಟು 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 ಮಕ್ಕಳ ಮೇಲೆ ಜಾಸ್ತಿ ನಂಬಿಕೆ ಅಥವಾ ನಿರೀಕ್ಷೆಯನ್ನು ನೀವು ಇಟ್ಕೋಬೇಡಿ ಹರ್ಟ್ ಆಗುತ್ತೆ ಖಂಡಿತವಾಗ್ಲೂ ಹರ್ಟ್ ಆಗುತ್ತೆ ಅವರ ಎಜುಕೇಷನ್ ವಿಚಾರವಾಗಿ ಆಗಿರ್ಬೋದು ತಪ್ಪು ತಿಳಿಬೇಡಿ ಹರ್ಟ್ ಆಗುತ್ತೆ ಅಂದರೆ ಯಾವ ವಿಚಾರದಲ್ಲಿ ಅಂತ ಹೇಳ್ಬಿಟ್ಟು ಅವರ ಎಜುಕೇಷನ್ ವಿಚಾರದಲ್ಲಿ ಆಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ಆಗಿರ್ಬೋದು ನಿಮಗೆ ಮಕ್ಕಳಿಂದ ಹರ್ಟ್ ಆಗೋದು ಇದ್ದೇ ಇರುತ್ತೆ ದಯವಿಟ್ಟು ಮಕ್ಕಳ ಮೇಲೆ ಅತಿಯಾದಂಥ ನಿರೀಕ್ಷೆಯನ್ನು ನೀವು ಇಟ್ಕೋಬೇಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ರೀತಿ ಜ್ಯೋತಿಷನ್ನು ಭಾಳ ಸುಲಭದಲ್ಲಿ ನಕ್ಷತ್ರ ಸಿದ್ಧಾಂತದ ಮೂಲಕ ಬರೀ ನಕ್ಷತ್ರ ನೋಡಿದ್ರೆ ಸಾಕು ಎಲ್ಲವನ್ನೇ ಹೇಳ್ಬೋದು ನಾನಿಲ್ಲಿ ಯಾವುದೇ ರೀತಿಯ ಗ್ರಹಗಳು ಎಲ್ಲಿದೆ ಏನಾಗಿದೆ ಎತ್ತು ನೋಡ್ತಾ ಇದೆ ಹೇಗೆ ನೋಡ್ತಾ ಇದೆ ಯಾವ ದಶೆ ನಡೀತಾ ಇದೆ ಗೋಚಾರ ಏನು ನಡೀತಾ ಇದೆ ಏನೂ ಹೇಳ್ತಾ ಇಲ್ಲ ಇದನ್ನು ಪ್ರಶ್ನಾಲಗ್ನಕ್ಕೂ ಹೋಲಿಸ್ಕೋಬೋದ ಹಂಡ್ರೆಡ್ ಪರ್ಸೆಂಟ್ ಹೋಲಿಸ್ಕೋಬೋದು ಸೊ ಈ ರೀತಿಯಾದಂಥ ನಕ್ಷತ್ರ ಸಿದ್ಧಾಂತ ತುಂಬ ಸಿಂಪಲ್ ಆಗಿದೆ ಕಲಿಯೋದಕ್ಕೆ ಇಚ್ಛೆ ಇರೋರು ಖಂಡಿತವಾಗ್ಲೂ ನಮ್ಮನ್ನು ಸಂಪರ್ಕಿಸಿ ನಮ್ಮ ನಂಬರು ನಿಮಗೆ ಇದೇ ವಿಡಿಯೋದಲ್ಲೇ ಸಿಗ್ತಾಯಿದೆ ಸೊ ಆ ನಂಬರ್ಗೆ ನೀವು ಸಂಪರ್ಕಿಸಿ ನೀವು ಕಲಿಬೋದು ನಿಮಗೆ ಇನ್ಯಾರಾದರೂ ಗೊತ್ತಿದ್ದಾರೆ ಅವರು ಕಲಿಬೇಕಂತ ಇದ್ದಾರೆ ಗುರುಗಳೇ ಖಂಡಿತವಾಗ್ಲೂ ನಾವು ಕಲಿಸೋದಕ್ಕೆ ತಯಾರಾಗಿದ್ದೀವಿ ಬನ್ನಿ ಕಲೀರಿ ಹೊಸ ವಿಚಾರ ಹೊಸ ಹೊಸದಾಗಿ ಜ್ಯೋತಿಷವನ್ನು ಹೊಸ ರೀತಿಯಾಗಿ ಹೊಸ ಆಯಾಮದಲ್ಲಿ ಕಲ್ತ್ಕೊಂಡು ಹೋಗೋಣ ಎಲ್ರಿಗೂ ಒಳ್ಳೆಯದಾಗಲಿ